ಪ್ರಥಮ ಚಲನಚಿತ್ರದ ಹೆಸರನ್ನು ನೋಡಿದ್ರೆ ಥರ್ಡ್ ಕ್ಲಾಸ್ ಅಂತೇಳಿ, ಹೆಸರು ಥರ್ಡ್ ಕ್ಲಾಸ್ ಆಗಿರ್ಬೋದು. ಆ ಸಿನಿಮಾದಲ್ಲಿ ಮಾನವೀಯ ಸಂಬಂಧಗಳು, ಮಾನವೀಯ ಮೌಲ್ಯಗಳನ್ನು ಜನರಿಗೆ ಬಿತ್ತರಿಸುವಂಥ ಒಂದು ಕಾರ್ಯವನ್ನು ದೃಶ್ಯವಾಹಿನಿ ಮೂಲಕವಾಗಿ ತೋರಿಸಿರುವ ಸಂತೋಷಕರ ಆದರ್ಶ ಕುಟುಂಬವಂತರು. ಏನು ಸಿನಿಮಾದಲ್ಲಿ ಕೇವಲ ನಾಟಕೀಯವಾಗಿರ್ತಕ್ಕಂಥ ಸಿನಿಮಾಗಳನ್ನು ನೋಡೋದಕ್ಕಿಂತ ಮೌಲ್ಯಗಳನ್ನು ವೃದ್ಧಿಸುವಂಥ ಒಂದು ಸಿನಿಮಾವನ್ನು ನೋಡಬೇಕಾಗತ್ತೆ. ಎಲ್ಲ ಅಂಶಗಳು ಕೂಡ ಈ ಸಿನಿಮಾದಲ್ಲಿರೋದ್ರಿಂದ ಎಲ್ಲ ಕುಟುಂಬದವರು ಕೂಡ ಈ ಸಿನಿಮಾವನ್ನು ನೋಡಿ ಈ ಸಿನಿಮಾದ ಕಲಾವಿದರಿಗೆ ಇನ್ನೂ ಈ ರೀತಿಯಾಗಿರುವಂಥ ಹೆಚ್ಚಿನ ರೀತಿಯ ಮಾನವೀಯ ಸಂಬಂಧಗಳನ್ನು ಬೆಸೆಯುವಂಥ ಸಿನಿಮಾಗಳನ್ನು ಮಾಡಲಿ ಅನ್ನುವಂಥ ಒಂದು ಆರೈಕೆ ಎಲ್ಲರದ್ದು ಇರಬೇಕಾಗತ್ತೆ. ನಮ್ಮಂಥ ಮಠಾಧೀಶರು ಕೂಡ ಇನ್ನು ಈ ರೀತಿಯಾಗಿರ್ತಕ್ಕಂಥ ಸಿನಿಮಾವನ್ನು ನೋಡಿಬಿಟ್ಟು ತುಂಬ ಖುಷಿಯಾಗಿದೆ, ಆನಂದ ಆಗಿದೆ. ಈ ರೀತಿಯಾಗಿರ್ತಕ್ಕಂಥ ಸಿನಿಮಾಗಳು ನಮ್ಮ ಯುವ ಪೀಳಿಗೆಯನ್ನು ಯುವ ಪೀಳಿಗೆಯೂ ಕೂಡ ನೋಡಿ ಬದಲಾವಣೆ ಆಗುವಂಥ ಒಂದು ಸನ್ನಿವೇಶಗಳು ಕೂಡ ಭಾಳಷ್ಟು ಇದ್ದಾವೆ. ಹಾಗಾಗಿ ಮತ್ತೆ ಅದರ ಜೊತೆಗೆ ನಮ್ಮ ಏನು ಈ ಸಿನಿಮಾ ತಂಡದವರು ಸಾಮಾಜಿಕ ಸೇವೆಗಳನ್ನು ಮಿಲಿಟರಿರ್ತಕ್ಕಂಥ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ, ವಯೋವೃದ್ಧರಿಗೆ, ಅವರಿಗೆಲ್ಲರಿಗೂ ಕೂಡ ಆಟೋ ಡ್ರೈವರ್ಗಳಿಗೂ ಕೂಡ ಇನ್ಸೂರೆನ್ಸ್ ಮಾಡಿಸುವಂಥದ್ದು, ಈ ರೀತಿ ಜನಪರ ಕಾಳಜಿಯನ್ನು ಇಟ್ಕೊಂಡಿರುವಂಥ ಈ ಸಿನಿಮಾ ತಂಡದವರಿಗೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಇನ್ನೂ ಈ ರೀತಿಯಾಗಿರುವಂಥ ಸಾಮಾಜಿಕ ಸೇವೆಯನ್ನು ಮಾಡುವಂಥ ಒಂದು ಶಕ್ತಿಯನ್ನು ಮತ್ತು ಸಿನಿಮಾ ರಂಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಯಶಸ್ಸನ್ನು ಕಾಣಲಿ ಅಂತೇಳಿ ಸಂದರ್ಭದಲ್ಲಿ ನಾನಾದರೂ ಕೂಡ ಆರೈಸ್ತಾ, ಅದರ ಜೊತೆಗೆ ಏನು ವಂಶ ಪರಂಪರೆ ನಟ ನಟಿಯರನ್ನೇ ನೋಡುವಂಥ ಒಂದು ವಾತಾವರಣ ನಮ್ಮ ಕರ್ನಾಟಕದಲ್ಲಿ ಇತ್ತು, ಅದಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಇವತ್ತು ಯಾರು ಕಲಾವಿದರಿದ್ದಾರೆ ಅಂಥ ಕಲಾವಿದರಿಗೆ ಪ್ರೋತ್ಸಾಹಿಸುವಂಥ, ಅವರಿಗೆ ಗೌರವಿಸುವಂಥ, ಎಲ್ಲದರ ಜೊತೆಗೆ ಎಲ್ಲರೂ ನೋಡಿ ಆ ಥರ್ಡ್ ಕ್ಲಾಸ್ ಅಂತಂದರೆ ಅದರಲ್ಲಿ ಏನಿರ್ಬೋದು, ಯಾವುದಕ್ಕೆ ಥರ್ಡ್ ಕ್ಲಾಸ್ ಅಂತ ಕರೆದು ಅನ್ನುವಂಥದ್ದನ್ನು ಕೂಡ ಅರ್ಥೈಸ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಈ ಸಿನಿಮಾ ನೂರು ದಿನಗಳ ಕಾಲ ಯಶಸ್ವಿಯಾಗಿ ನಡೀಲಿ. ಇವರಿಗಿನ್ನೂ ಕೂಡ ಸಮಾಜದ ಎಲ್ಲ ಪ್ರತಿಭಾನ್ವಿತ ವಿದ್ಯಾವಂತರು, ಉದಯವಂತರು, ಧಾರ್ಮಿಕ ಮುಖಂಡರು, ರಾಜಕಾರಣಿಗಳು ಎಲ್ಲರೂ ಕೂಡ ಈ ಸಿನಿಮಾವನ್ನು ನೋಡಿ ಅದನ್ನು ಆರೈಕೆ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ನನ್ನ ಮಾತುಗಳಿಗೆ ಹೇಳಿ ಹೇಳ್ತಾರೆ.